ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಕನ್ನಡದ ವಿಭಿನ್ನ ರೀತಿಯ ಚಿತ್ರ ಎ ಬುದ್ಧಿವಂತರಿಗೆ ಮಾತ್ರ ಎಂಬ ಟ್ಯಾಗ್ಲೈನ್ನೊಂದಿಗೆ ರಿಲೀಸ್ ಆದ ಎ ಚಿತ್ರ ನಿಜಕ್ಕೂ ಎಲ್ಲರ ತಲೆಗೂ ಕೆಲಸ ಕೊಟ್ಟಿತ್ತು ವಿಭಿನ್ನ ರೀತಿಯ ನಿರೂಪಣೆ ಹಾಗೂ ಚಿತ್ರಕಥೆಯಿಂದ ಕೂಡಿದ ಈ ಚಿತ್ರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೇ ಒಂದು ವಿಭಿನ್ನ ರೀತಿಯ ಚಿತ್ರ ಎಂದು ದಾಖಲೆ ನಿರ್ಮಿಸಿತ್ತು ಈ ಚಿತ್ರದ ಸಂಭಾಷಣೆ ಹಾಡುಗಳು ಪ್ರೇಕ್ಷಕರ ಮನ ಗೆದ್ದಿದ್ದವು ಸಂಗೀತ ನಿರ್ದೇಶಕ ಗುರುಕಿರಣ್ ಅವರು ಹೊಸ ಬಗೆಯ ಸಂಗೀತ ನೀಡಿ ಕೇಳುಗರ ಹೃದಯ ಮುಟ್ಟಿದ್ದರು ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿನಯವಂತೂ ಸೂಪರ್ ಸೂಪರ್ ಎನ್ನುವಂತಿತ್ತು ನಾಯಕರಾಗಿ ಉಪೇಂದ್ರ ತಮ್ಮ ಮೊದಲ ಪ್ರಯತ್ನದಲ್ಲೇ ಗೆದ್ದಿದ್ದರು ಇನ್ನು ಈ ಚಿತ್ರದ ನಾಯಕಿಯಾಗಿದ್ದ ಚಾಂದಿನಿಯವರು ಕೂಡ ತಮ್ಮ ಪಾತ್ರಕ್ಕೆ ಜೀವ ತುಂಬಿ ಅಭಿನಯಿಸಿದ್ದರು ಚಾಂದಿನಿಯವರ ಅಭಿನಯವನ್ನು ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ಸಿನಿ ಪ್ರೇಕ್ಷಕರು ಬಹಳ ಮೆಚ್ಚಿಕೊಂಡಿದ್ದರು ಈ ಚಿತ್ರದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಚಾಂದಿನಿಯವರು ಕೂಡ ಹೆಚ್ಚು ಫೇಮಸ್ ಆದರು ನಂತರ ನಟಿ ಚಾಂದಿನಿಯವರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಎ ಕೆ ಫಾರ್ಟಿ ಸೆವೆನ್ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದರು ಹೀಗೆ ಕನ್ನಡ ಸಿನಿಮಾ ರಂಗದಲ್ಲಿ ಭದ್ರ ನೆಲೆಯೂರುವ ಎಲ್ಲಾ ಲಕ್ಷಣಗಳನ್ನು ಹೊಂದಿದ್ದ ಚಾಂದಿನಿಯವರು ಕನ್ನಡ ಸಿನಿಮಾ ರಂಗದಿಂದ ಇದ್ದಕ್ಕಿದ್ದಂತೆ ದೂರ ಸರಿದರು ನಂತರ ಚಾಂದಿನಿಯವರು ಯಾವುದೇ ಕನ್ನಡ ಸಿನಿಮಾಗಳಲ್ಲಿ ನಟಿಸಲಿಲ್ಲ ಇನ್ನು ಸುಮಾರು ಇಪ್ಪತ್ತು ವರ್ಷಗಳಿಂದ ಕನ್ನಡ ಚಿತ್ರರಂಗದಿಂದ ದೂರ ಉಳಿದಿರುವ ಚಾಂದಿನಿಯವರು ಈಗಲೂ ತಮ್ಮ ಗ್ಲಾಮರನ್ನು ಹಾಗೆ ಉಳಿಸಿಕೊಂಡಿದ್ದಾರೆ ನಿಮಗೂ ಕೂಡ ನಟಿ ಚಾಂದಿನಿಯವರು ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾಂದಿನಿ ಮತ್ತೆ ಕನ್ನಡ ಸಿನಿಮಾಗಳಲ್ಲಿ ನಟಿಸಬೇಕು ಎಂಬುದು ನಿಮ್ಮ ಅಭಿಪ್ರಾಯವಾಗಿದ್ದರೆ ಎಸ್ ಎಂದು ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು